नमस्कार एल्रिगू वेलकम बैक टू माय चैनल इवत्तिन रेसिपी अलसंडे काल वड़ा अलसंडे काल वड़ा हेग अंत नोड़ोण अदिंत मुंचे चानल नोड़ता है दयविट्टु सब्सक्राइब माड्कोळ्ळि स्नेहितरे इवत नान रेसिपी इष्ट आगिद्दल्लि वीडियो लाइक मरीबेडि तुम्बाने क्रिस्पी आगि तुम्बा चेन्नागि बरुत्ते वड़ा मोदलिगे नानिल्लि ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಹಾಗೇನೇ ಸ್ವಲ್ಪ ಜೀರಿಗೆ ತೆಗೆದುಕೊಂಡಿದ್ದೀನಿ 1 ಕಪ್ ನಷ್ಟು ಅಲಸಂದೆ ಕಾಳನ್ನ ನೆನೆ ಹಾಕಿ ಇಟ್ಟಿದ್ದೆ ನಾನು ಬೆಳಿಗ್ಗೆ ಮಾಡ್ತೀರಾ ಅಂತಂದ್ರೆ ನೈಟೇ ನೆನೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಹಾಗೇನೇ ಇದು ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ 7 ರಿಂದ 8 ಗಂಟೆಗಳ ಕಾಲ ಅಲಸಂದೆ ಕಾಳನ್ನ ನೆನೆ ಹಾಕಿ ಈ ಕಡೆ ನಾನು ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೇನೇ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ 4 ಹಸಿಮೆಣಸಿನಕಾಯಿ ಚಿಕ್ಕ ಶುಂಠಿ ಬೆಳ್ಳುಳ್ಳಿ 4 ಎಸ್ಲು ಜೀರಿಗೆ ಇವಿಷ್ಟನ್ನು ಹಾಕಿಬಿಟ್ಟು ರುಬ್ಕೊಂಡು ಬಂದೆ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದರ ಜೊತೆ ನೆನೆ ಹಾಕಿದಂತ ಅಲಸಂದೆ ಕಾಳಿತ್ತಲ್ವಾ ಅದನ್ನು ಕೂಡ ಸೇರಿಸಿದ್ದೀನಿ ನೀರನ್ನ ಹಾಕಬಾರದು ನೀರ್ ಹಾಕದೇನೆ ಹಾಗೇನೇ ರುಬ್ಕೊಂಡು ಬರಬೇಕು ಇದನ್ನ ತರತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಸ್ವಲ್ಪನು ನೀರನ್ನ ಸೇರಿಸೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ತರತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದೀನಿ ಇದರ ಜೊತೆ ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನ ನಾನು ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇವಾಗ ನಾನು ಇದರ ಜೊತೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀನಿ ಅಕ್ಕಿ ಹಿಟ್ಟನ್ನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಜಾಸ್ತಿನು ಸೇರಿಸೋದಕ್ಕೆ ಹೋಗಬೇಡಿ ಇವಾಗ ನಾನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲಾನು ಕೂಡ ಚೆನ್ನಾಗಿ ಬೆರಿಬೇಕು ಹಾಗಾಗಿ ಇದನ್ನ ಕಲಸಿ ಬಿಡಬಾರದು ತಕ್ಷಣಕ್ಕೆ ಮಾಡ್ಕೊಳ್ಳಬೇಕು ಇಲ್ಲ ಅಂತಂದ್ರೆ ನೀರ್ ನೀರಾಗಿ ಬಿಡುತ್ತೆ ಆನಿಯನ್ ಹಾಕಿರೋದ್ರಿಂದ ನಾನು ಅಲ್ಲಿ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ವಡ ತಟ್ಕೊಳ್ತಾ ಇದೀನಿ ಕಡಲೆಬೇಳೆ ವಡ ಮಾಡ್ತೀವಲ್ವಾ ಅದೇ ರೀತಿ ಆದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಅಲಸಂದೆ ಕಾಳು ವಡ ತುಂಬಾ ಟೇಸ್ಟಿ ಆಗಿ ಬರುತ್ತೆ ತಿನ್ನೋದಕ್ಕೆ ನಾನು ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಟಿದ್ದೆಲ್ವಾ ಎಣ್ಣೆ ಕಾಯ್ತಾ ಇದ್ದಾಗ್ಲೇ ಇವಾಗ ನಾನು ವಡ ಬಿಡ್ತಾ ಇದೀನಿ ಆದಷ್ಟು ಮೀಡಿಯಂ ಹುರಿನಲ್ಲೇ ಇದನ್ನ ಬೇಯಿಸ್ಕೊಳ್ಳಿ ತೀರಾ ದೊಡ್ಡ ಹುರಿ ಇಟ್ಕೊಂಡ ಬಿಟ್ರೆ ಒಳಗಡೆಯಿಂದ ಅದು ಬೆಂದ ಬರೋದಿಲ್ಲ ವಡನ ಹಾಕಿ ತಕ್ಷಣನೇ ತಿರುವಬಾರದು ಒಂದು 2-3 ನಿಮಿಷಗಳ ಕಾಲ ಬಿಟ್ಟು ಅದನ್ನ ತಿರುವಿಕೊಳ್ಳಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಲರ್ ಬರ್ತಾ ಇದ್ದಾಗ್ಲೇ ಎತ್ತಿಟ್ಕೊಳ್ಳಬಹುದು ಇನ್ನ ಇಲ್ಲಿ ಮತ್ತೆ ನಾನು ವಡ ತಟ್ಕೊಳ್ತಾ ಇದೀನಿ ನಾನು ಇಲ್ಲಿ ಹೋಳಿಗೆ ಪೇಪರ್ ಅನ್ನು ತೆಗೆದುಕೊಂಡಿದ್ದೀನಿ ನೀವು ಬಾಳೆ ಎಲೆ ಕೂಡ ತೆಗೆದುಕೊಳ್ಳಬಹುದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ವಡನ ತಟ್ಬಿಟ್ಟು ಎಣ್ಣೆ ಬಂಡಿಗೆ ಹಾಕೊಳ್ಳೋದು ಆದಷ್ಟು ಸಣ್ಣ ಹುರಿನಲ್ಲೇ ಬೇಯಿಸ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದೀನಿ ಒಳಗಡೆಯಿಂದ ಅದು ಬೆಂದ ಬರೋದಿಲ್ಲ ಸಣ್ಣ ಹುರಿನಲ್ಲೇ ಬೇಯಿಸ್ಕೊಳ್ಳಬೇಕಾಗುತ್ತೆ ಸ್ವಲ್ಪ ಬೇಯ್ತಾ ಇದ್ದಾಗ್ಲೇ ನಾನು ಇದನ್ನ ಟರ್ನ್ ಮಾಡ್ಕೊಳ್ತಾ ಇದೀನಿ ಇದು ಕೂಡ ರೆಡಿ ಆಯ್ತು ನೋಡ್ತಾ ಇರಬಹುದು ಈ ಕಲರ್ ಬರ್ತಾ ಇದ್ದಾಗ್ಲೇ ನೀವು ವಡನ ಎತ್ತಿಟ್ಕೊಳ್ಳಬಹುದು ಬೆಂದಿದೆ ಅಂತ ಅರ್ಥ ತುಂಬಾ ರುಚಿಯಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅಲಸಂದೆ ಕಾಳು ವಡ ಇವತ್ತು ನಾನು ಮಾಡಿದಂತ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬಾ ಈಜಿಯಾಗಿ ಈ ಅಲಸಂದೆ ಕಾಳು ವಡನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗ್ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ